ಬೆಟ್ಟಿಂಗ್ ಮತ್ತು ಈ ಜೂಜು ವಿಚಾರವಾಗಿ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾಯಿದೆ ಸಾಕಷ್ಟು ಮಂದಿ ಪ್ರಾಣವನ್ನು ಆಸ್ತಿಯನ್ನು ಕಳ್ಕೊಳ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಾಧ್ಯಮಗಳಿಗೆ ಒಂದು ಎಚ್ಚರಿಕೆಯನ್ನು ರವಾನೆ ಮಾಡಿದೆ ಅದೇನಪ್ಪ ಅಂದರೆ ಬೆಟ್ಟಿಂಗ್ ಅಥವಾ ಜೂಜನ್ನು ಜಾಹೀರಾತು ಅಥವಾ ಇನ್ಯಾವುದೇ ರೂಪದಲ್ಲಾದರೂ ಆದರೂ ತೋರಿಸಬಾರ್ದು ಅಂತ ಎಲ್ಲ ಮಾಧ್ಯಮಗಳಿಗೆ ಕೇಂದ್ರ ಸರ್ಕಾರ ಸೂಚನೆಯನ್ನು ರವಾನೆ ಮಾಡಿದೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಸೂಚನೆಯು ಮುದ್ರಣ ಟಿ ವಿ ಮಾಧ್ಯಮಗಳಿಂದ ಹಿಡಿದು ಸೋಷಿಯಲ್ ಮೀಡಿಯಾ ಸಂಸ್ಥೆಗಳು ಜಾಹೀರಾತು ಸಂಸ್ಥೆಗಳಿಗೂ ಎಲ್ಲ ಮಾಧ್ಯಮಗಳಿಗೆ ಅನ್ವಯ ಆಗು ಆಗುವಂತೆ ಈ ಒಂದು ಆದೇಶವನ್ನು ಕೊಟ್ಟಿದೆ ಯಾರಾದರೂ ಈ ಸಲಹೆಯನ್ನು ಧಿಕ್ಕರಿಸಿದರೆ ಸೂಕ್ತ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಸಚಿವಾಲಯ ಎಚ್ಚರಿಕೆಯನ್ನು ಕೊಟ್ಟಿದೆ ಬೆಟ್ಟಿಂಗ್ ಮೊದಲಾದ ಜೂಜುಗಳಿಗೆ ಜಾಹೀರಾತು ನೀಡೋದಕ್ಕೆ ಕಪ್ಪು ಹಣ ಬಳಕೆಯಾಗುವ ಸಾಧ್ಯತೆ ದಟ್ಟವಾಗಿದೆ ಅಂತ ಕೇಂದ್ರ ಸಚಿವಾಲಯ ಹೇಳಿದೆ ಗ್ಯಾಮ್ಲಿಂಗ್ ಆ್ಯಪ್ಗಳ ಬಳಕೆಯಿಂದಾಗಿ ಸಂಗ್ರಹಿಸಲಾದ ಹಣವನ್ನು ಏಜೆಂಟ್ಗಳು ಭಾರತದ ಹೊರಗೆ ಸಾಗಿಸ್ತಾ ಇರುವ ಘಟನೆಗಳು ಬೆಳಕಿಗೆ ಬಂದಿರುವ ವಿಚಾರವನ್ನು ಪ್ರಸ್ತಾಪಿಸಿದೆ ಹಣದ ಅಕ್ರಮ ವರ್ಗಾವಣೆ ಜೊತೆಗೆ ಗ್ಯಾಮ್ಲಿಂಗ್ ಆಟದಲ್ಲಿ ತೊಡಗುವ ಯುವಕರು ಮತ್ತು ಮಕ್ಕ ಮಕ್ಕಳ ಹಣಕಾಸು ಮತ್ತು ಸಾಮಾಜಿಕ ಪರಿಸ್ಥಿತಿ ಹದಗೆಡ್ತಾ ಇದೆ ಅಂತ ಕೂಡ ಎಚ್ಚರಿಕೆಯನ್ನು ನೀಡಿದೆ ಕ್ರಿಕೆಟ್ ಟೂರ್ನಿ ಸೇರಿದಂತೆ ಪ್ರಮುಖ ಕ್ರೀಡಾಕೂಟಗಳ ಸಂದರ್ಭದಲ್ಲಿ ಬೆಟ್ಟಿಂಗ್ ಹಾಗೂ ಗ್ಯಾಮ್ಲಿಂಗ್ಗಳ ಜಾಹೀರಾತು ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಸಾರ ಆಗ್ತಾ ಇದೆ ಕ್ರಿಕೆಟ್ನಂತಹ ಪ್ರಮುಖ ಸ್ಪೋರ್ಟ್ಸ್ ಈವೆಂಟ್ಗಳಲ್ಲಿ ಈ ರೀತಿಯ ಬೆಟ್ಟಿಂಗ್ ಜಾಹೀರಾತು ದಿಢೀರ್ ಹೆಚ್ಚಾಗುವ ಪ್ರವೃತ್ತಿ ಕಂಡು ಬಂದಿದೆ ಅಂತ ಕೇಂದ್ರದ ಸಚಿವಾಲಯ ಹೇಳಿದೆ ಆನ್ಲೈನ್ ಜಾಹೀರಾತು ಮಧ್ಯವರ್ತಿಗಳು ಭಾರತೀಯ ವೀಕ್ಷಕರಿಗೆ ಇಂಥ ಜಾಹೀರಾತನ್ನು ತಲುಪಿಸಲಾಗುವುದು ಅಂತ ತಿಳಿಸ್ತಾ ಇದೆ ಬೆಟ್ಟಿಂಗ್ ಮತ್ತು ಗ್ಯಾಮ್ಲಿಂಗ್ ಪ್ಲಾಟ್ಫಾರ್ಮ್ಗಳನ್ನು ಪ್ರಸಾರ ಮಾಡುವುದು ಅಥವಾ ಮುದ್ರಿಸುವುದು ಅಕ್ರಮ ಚಟುವಟಿಕೆ ಅಂತ ಐ ಬಿ ಸಚಿವಾಲಯ ಕಳೆದ ವರ್ಷ ಹಲವು ಅಡ್ವೈಸ್ಗಳನ್ನು ಶೇರ್ ಮಾಡಿತ್ತು ಆದರೆ ಆದರೂ ಕೂಡ ಇದು ಮುಂದುವರಿತಾ ಇತ್ತು ಹೀಗಾಗಿ ಈಗ ಕಟ್ಟುನಿಟ್ಟಿನ ಆದೇಶವನ್ನು ಕೊಟ್ಟಿದೆ ಬಹುಶಃ ಈಗ ಟಿ ವಿಯಲ್ಲೂ ಡಿಜಿಟಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕಲ್ಲೋ ಯೂಟ್ಯೂಬಲ್ಲೋ ಅಥವಾ ಪತ್ರಿಕೆಗಳ ಯಾವುದೇ ರೀತಿಯ ಮಾಧ್ಯಮದಲ್ಲಿ ಇನ್ನು ಮುಂದೆ ಜೂಜು ಮತ್ತು ಗ್ಯಾಮ್ಲಿಂಗ್ಗೆ ಸಂಬಂಧಪಟ್ಟಂಥ ಆ್ಯಡನ್ನು ಅಡ್ವರ್ಟೈಸ್ಮೆಂಟ್ ಕೂಡ ಹಾಕಬಾರ್ದು ಅಂತ ಕೇಂದ್ರ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ ಒಳ್ಳೆ ಆ್ಯಕ್ಚುಲಿ ಒಳ್ಳೆ ಡಿಸಿಷನ್ ಇದು ಸಾಕಷ್ಟು ಸಾವು ನೋವುಗಳಾಗ್ತಿದ್ದಾವೆ ಸಾಕಷ್ಟು ಆಸ್ತಿ ಪಾಸ್ತಿ ನಷ್ಟ ಆಗ್ತಾಯಿದೆ ಯುವಕರು ದಾರಿ ತಪ್ತಾ ಇದ್ದಾರೆ ಈ ಒಂದು ಆ್ಯಪ್ಗಳಿಂದ ಸಣ್ಣ ಪುಟ್ಟ ಆ್ಯಪಿಂದ ಹಿಡಿದು ದೊಡ್ಡ ದೊಡ್ಡ ಆ್ಯಪ್ವರೆಗೂ ಕೂಡ ಎಲ್ಲ ಸೆಲೆಬ್ರಿಟಿಗಳು ಎಲ್ಲರೂ ಕೂಡ ಇದನ್ನ ಪ್ರಮೋಟ್ ಮಾಡ್ತಾರೆ ಮಾಧ್ಯಮದಲ್ಲೂ ಕೂಡ ಜಾಹೀರಾತು ರೂಪದಲ್ಲಿ ಬರ್ತಾ ಇರುತ್ತೆ ಈಗ ಅದಕ್ಕೆ ಕಡಿವಾಣ ಆಗಬೇಕು ಅಂತ ಸಚಿವಾಲಯ ಹೊರಟಿದೆ ಗುಡ್ ಡಿಸಿಷನ್ ಅಂತ ಹೇಳ್ಬೋದು